ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ 4-5 ವರ್ಷಗಳ ಹಿಂದೆ ನೀರಿಗಾಗಿ ಕೊಳವೆ ಬಾವಿಯನ್ನು ತೆರೆಯಲಾಗಿತ್ತು ಅಲ್ಲಿ ನೀರು ಸಿಗದೆ ಕೊಳವೆ ಬಾವಿ ವಿಫಲವಾಗಿತ್ತು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊಳವೆ ಬಾವಿಯನ್ನು ಮುಚ್ಚದೆ ಬೇಜವಾಬ್ದಾರಿ ತೋರಿದ್ದಾರೆ ಇವತ್ತಿನ ದಿನ ಮರಕುಂಬಿ ಗ್ರಾಮದ ನಿವಾಸಿ ರವಿ ಮಾವಿನಕಟ್ಟಿ ಅವರ ಸಹೋದರನ ಮಗ ಬಸವರಾಜು ಎಂಬಾತ ಕಾಲು ಜಾರಿ ಕೊಳವೆ ಬಾವಿಗೆ ಬಿದ್ದಿದ್ದ ತಕ್ಷಣ ಪಕ್ಕದಲ್ಲೇ ಇದ್ದಂತಹ ಮಹಿಳೆಯೊಬ್ಬರ ಮುಂಜಾಗ್ರತೆಯಿಂದಾಗಿ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಜನಸಂದಣಿ ಇರುವಂತಹ ಒಂದು ಪ್ರದೇಶದಲ್ಲಿ ತೆರೆದ ಕೊಳವೆ ಬಾವಿ ಇರುವುದು ಅತ್ಯಂತ ಅಪಾಯಕಾರಿಯಾಗಿದ್ದು ಅದೆಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ತಲೆ ಕೆಡಿಸಿಕೊಂಡಿಲ್ಲ ಈ ಕೂಡಲೇ ಗ್ರಾಮದ ಪಿಡಿಒ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರು ಇಲ್ಲಿಗೆ ಬಂದು ಇದನ್ನು ಮುಚ್ಚುವಂತಹ ಕೆಲಸ ಮಾಡಬೇಕೆಂದು ಮಾಧ್ಯಮದ ಮೂಲಕ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾರ್ಡನ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಮರಕುಂಬಿ ಬೋರ ಹೊಡಿಸಿ ಹಂಗ ಪೈಪ್ಲೆ ಇದನ್ನ ಮಾಡಿದ್ಲಿ ಹಂಗ ಬಿಟ್ಟಾರ ನಮ್ಮ ಹುಡುಗಾದ್ರ ಸಿಕ್ಕೊಂಡಿತ್ರಿ ಅದನ್ನ ಪಂಚಾಯತಿ ಅವರು ಏನು ಮಾಡಿಲ್ಲ ಪಿಡಿಯೋದು ಅದನ್ನ ಬಂದ ಈಗ ಸದ್ಯಕ್ಕನ ಬಗೆಹರಿಸ್ಬೇಕು ನೋಡ್ರಿ ಅದನ್ನ ನಮ್ಮ ಓಣಿ ಶುದ್ಧ ಮಾಡ್ಬೇಕು ಮಾಟಿಗೆಲ್ಲ ಮಣ್ಣು ಹಾಕಿ ಮುಚ್ಚಿತೋ ಪಾದನೆ ಅದು ಮಾತು ಕಾಲು ಹೋಗಿದೆ ನೀರ್ ನೀರ್ ಏರಿ ಬಿದ್ದದ ಬಾಳ ತಗದಿ ಎಟ್ಟ ಹೊಡ್ತಾರ ಅಟ್ಟು ಐತೆ ನೀರ್ ಏರಿ ಬಿದ್ದದ ಈಗ ನೀರ್ ಹೆಂಗಕ್ಕ ನೀರ್ ನಳದ ನಳದ ಅದು ಮಳೆಗಾಲ ಚಲೋ ಆಗಿನೋ ಇಲ್ಲಿ ಮರಕುಂಬಿ ಗ್ರಾಮ ಪಂಚಾಯತಿಯಿಂದ 4-5 ವರ್ಷ ಆತ್ರಿ ಬೋರ್ವೆಲ್ ಹೊಡೆದ್ರಿ ಅದ ಫೇಲ್ ಆಗಿತ್ತು ಸಲುವಾಗಿ ಅದಕ್ಕೆ ಕೇಶಿಂಗ್ ಹಾಕ್ಲಿಲ್ಲ ಏನೂ ಹಾಕ್ಲಿಲ್ಲ ಅದನ್ನ ಬಿಟ್ಟು ಹೋಗ್ಬಿಟ್ರಿ ಹಂಗ ಈಗ ಮಳೆಗಾಗಿ ಎಲ್ಲ ಕುಸಿದ ಕೆಸಂದ ಇಲ್ಲಿ ನಮ್ಮ ಹುಡುಗ ನೀರು ತೊಂಬರುವಾಗ ರೀ ಅದೆಲ್ಲ ಬಿದ್ದ ಕೆಸಂದ ಕಾಲು ಸಿಕ್ಕೊಂದು ಹುಡುಗ ಸಿಕ್ಕೊಂದಿದ್ರಿ ಪಂಚಾಯತ್ ರೀ ಅದನ್ನು ಕೇರ್ಲೆಸ್ ಮಾಡ್ಯಾರ ರೀ ಅದ ಇದಕ್ಕೆ ಪಿ ಡಿ ಓ ಸೆಕ್ರೆಟ್ರಿನೂ ಹೊಣೆ ಆಗ್ಬೇಕು ರೀ ಇದನ್ನು ಬಡಬಡ ಎಮರ್ಜೆನ್ಸಿ ಆಗಿ ಅದನ್ನು ಬಡಬಡ ಮುಚ್ಚುವ ಉದ್ದೇಶ ಮಾಡ್ಬೇಕು ನೋಡಿ ಎಷ್ಟು ವರ್ಷ ಆಯ್ತು ಸರ್ ಅಂತ ಬರೋ ಇದು ಒಂದು 5-6 ವರ್ಷ ಸರ್ 5 ವರ್ಷದಿಂದ ಹಿಂಗೆ ಐತ್ರ ಹಂಗೆ ಐತೆ ಸರ್ ಅದು ಅದಕ್ಕೇನು ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ರೀ ಇಲ್ಲ ಸರ್ ಅದು ಯಾವುದೋ ರೀತಿ ಕ್ರಮ ತೊಗೊಂಡಿಲ್ಲ ರೀ ಈಗ ಇಮಿಡಿಯೇಟ್ಲಿ ಅದು ಪಿ ಡಿ ಓ ಸೆಕ್ರೆಟ್ರಿ ಇಲ್ಲಿ ಬಂದು ಕಸಂದ್ರೆ ಇವತ್ತು ಏನಿದ್ರು ಅದನ್ನು ಬಗೆಹರಿಸ್ಬೇಕು ನಿಮ್ಮ ಹೆಸರು ರೀ ರವಿ ಮೊಹಂಕಿಟ್ಟಿ ರೀ